ಬರದ ಛಾಯೆ ಆವರಿಸಿದಂತಹ ಕೊಡಗು ಜಿಲ್ಲೆಗೆ ಕಳೆದ ಮೂರ್ನಾಲ್ಕು ದಿನಗಳಿಂದ ನಿರಂತರವಾಗಿ ಮಳೆ ಆಗ್ತಾ ಇರೋದ್ರಿಂದಾಗಿ ಬತ್ತಿದಂತಹ ಕಾವೇರಿ ಒಡೆದಿಗೆ ಮರುಜೀವ ಬಂದಂತಾಗಿದೆ. ಕಾವೇರಿ ನದಿಯಲ್ಲಿ ನೀರು ಬಂದಿದ್ದು ರೈತ ವರ್ಗ ಮತ್ತೆ ಕುಡಿಯುವ ನೀರಿನ ವರ್ಗ ಕೂಡ ಸಂತಸಗೊಂಡಿರುವಂತದ್ದು. ಈಗ ನಾವು ನೋಡ್ಬೋದು, ಇದು ದುಬಾರಿಯಲ್ಲಿರುವಂತಹ ಕಾವೇರಿ ನದಿ. ಈ ಕಾವೇರಿ ನದಿ ನೀರಿನ ಮಟ್ಟ ಸಂಪೂರ್ಣವಾಗಿ ಬತ್ತಿ ಹೋಗಿತ್ತು. ಕಳೆದ 80 ವರ್ಷಗಳ ನಂತರವಾಗಿ ಸಂಪೂರ್ಣವಾಗಿ ನೀರು ಹರಿಯುವುದನ್ನ ನಿಲ್ಲಿಸಿತ್ತು. ಈಗ ಕಳೆದ 3-4 ದಿನಗಳಿಂದ ನಿರಂತರವಾಗಿ ಮಳೆ ಆಗ್ತಾ ಇರೋದ್ರಿಂದ ಕಾವೇರಿ ನದಿಯಲ್ಲಿ ನೀರು ಬಂದಿದೆ. ಜೀವ ಸಂಕುಲಗಳಿಗೆ ಅಂದ್ರೆ ಜಲಚರಗಳಾಗಿರ್ಬೋದು, ಪ್ರಾಣಿ ಪಕ್ಷಿ ಮತ್ತೆ ಜನ ಜಾನುವಾರುಗಳಿಗೆ ಕೂಡ ಒಂದು ಸಂತಸ ಉಂಟಾಗಿದೆ ಅಂತ ಹೇಳ್ಬೋದು. ಹಲವಾರು ಜಲಚರಗಳು ಕೂಡ ನೀರಿಲ್ಲದೆ ಸಂಪೂರ್ಣವಾಗಿ ಸಾವನ್ನಪ್ಪಿತ್ತು. ಈಗ ಕಾವೇರಿ ನದಿಯಲ್ಲಿ ನೀರು ಬಂದಿರೋದ್ರಿಂದಾಗಿ ಕೂಡ ಜಲಚರಗಳು ಮತ್ತೆ ಜೀವ ಸಂಕುಲಗಳಿಗೂ ಎಲ್ಲವೂ ಕೂಡ ನಿಟ್ಟುಸಿರು ಬಿಡುವಂತಾಗಿರುವಂತದ್ದು. ಈಗ ನಾವು ನೋಡ್ಬೋದು, ದುಬಾರೆ ಅಂದ್ರೆ ಕೊಡಗು ಜಿಲ್ಲೆಯಲ್ಲಿರುವಂತಹ ದುಬಾರೆ ಒಂದು ಇದು ಕಾವೇರಿಯ ಮುಖ್ಯ ನದಿ. ತಲಕಾವೇರಿಯಲ್ಲಿ ಹುಟ್ಟಿ ಹರಿವಂತಹ ನೀರು ಕೆರೆಸ್ ಅಣೆಕಟ್ಟಿಗೆ ಈ ನೀರು ಕೂಡ ಮುಖ್ಯವಾದ ನದಿ. ಹರಿಯುವುದಕ್ಕೆ ಈ ನದಿ ಕೂಡ ಮುಖ್ಯವಾಗಿರುತ್ತೆ. ಇಲ್ಲಿ ಸಂಪೂರ್ಣವಾಗಿ ಬತ್ತಿ ಹೋಗಿತ್ತು. ಈಗ ಜೀವಕಳೆ ಬಂದಿರೋದ್ರಿಂದಾಗಿ ಕೂಡ ನೀರು ಸ್ವಲ್ಪ ಮಟ್ಟಿಗಾದ್ರೂ ಹರಿತಾ ಇದೆ. ಇದರಿಂದ ಕೂಡ ಎಲ್ಲವೂ ಕೂಡ ಅಂದ್ರೆ ಸುತ್ತಮುತ್ತಲಿರುವಂತಹ ನದಿ ಪಕ್ಕದಲ್ಲಿರುವಂತಹ ಗಿಡ ಗಂಟೆಗಳು ಎಲ್ಲವೂ ಕೂಡ ಒಣಗಿ ಹೋಗಿತ್ತು. ಈಗ ನೋಡ್ಬೋದು, ಈ ದೃಶ್ಯವನ್ನು ಕೂಡ ನದಿ ಮಧ್ಯದಲ್ಲಿರುವಂತಹ ಒಂದು ಹುಲ್ಲು ಮರಗಳು ಎಲ್ಲವೂ ಕೂಡ ಒಣಗಿ ಹೋಗಿತ್ತು. ಈಗ ಕಳೆದ 3-4 ದಿನಗಳಿಂದ ನಿರಂತರವಾಗಿ ಮಳೆ ಆಗ್ತಾ ಇರೋದ್ರಿಂದ ನದಿ ನೀರಿನಲ್ಲಿ ನೀರಿನ ಮಟ್ಟ ಹೆಚ್ಚಾಗಿರೋದ್ರಿಂದ ಎಲ್ಲವೂ ಕೂಡ ಜೀವಕಳೆ ಬಂದಂತಾಗುತ್ತೆ. ಪ್ರವಾಸಿಗರು ಕೂಡ ಬಂದಂತ ಪ್ರವಾಸಿಗಳು 3-4 ದಿನಗಳ ಹಿಂದಷ್ಟೇ ಕೂಡ ಈ ಸ್ಥಳದಲ್ಲಿ ನೀರಿನ ಮಟ್ಟವು ಕೂಡ ಕಡಿಮೆ ಆಗಿತ್ತು. ಸಂಪೂರ್ಣವಾಗಿ ಬರೀ ಬಂಡೆಗಳಿಂದ ಕೂಡಿತ್ತು. ಈಗ ನೀರಿನ ಮಟ್ಟ ಹೆಚ್ಚಾಗಿರೋದ್ರಿಂದ ಕೊಡಗು ಭಾಗದಲ್ಲಿರುವಂತಹ ತಲಕಾವೇರಿ ಭಾಗಮಂಡಲದಲ್ಲಿ ಮಳೆ ಉತ್ತಮವಾಗಿ ಮಳೆ ಆಗ್ತಾ ಇರೋದ್ರಿಂದಾಗಿ ಈಗ ನೀರಿನ ಮಟ್ಟ ಹೆಚ್ಚಾಗಿರುವಂತಹದ್ದು ನದಿ ನೀರಿನಲ್ಲಿ ಹರಿತಾ ಇರಬಹುದು. ಪ್ರವಾಸಿಗರು ಕೂಡ ಇಂತಹ ಸ್ಥಳವನ್ನ ನೋಡೋದಕ್ಕೆ ಹಲವಾರು ದಿನಗಳಿಂದ ಬರಡು ಬತ್ತಿ ಹೋಗಿದಂತಹ ಸ್ಥಳಗಳಲ್ಲಿ ನೀರು ಬಂದಿದೆ ಎಂಬುದನ್ನು ಕೂಡ ಪ್ರವಾಸಿಗರು ಬಂದು ಈ ನೀರಿನಲ್ಲಿ ಈಜಾಡುತ್ತಾ ಒಂದು ಎಂಜಾಯ್ ಮಾಡುತ್ತಿರೋದಂತ ನಾನು ನೋಡಬಹುದಾಗಿರುವಂತದ್ದು. ಏನು ಕೊಡಗು ಜಿಲ್ಲೆಯಾದ್ಯಂತ ಉತ್ತಮವಾಗಿ ಕಳೆದ 3-4 ದಿನಗಳಿಂದ ಕೊಡಗು ಜಿಲ್ಲೆಯಾದ್ಯಂತ ಮಳೆ ಆಗ್ತಾ ಇರೋದ್ರಿಂದಾಗಿ ಎಲ್ಲಾ ನದಿಗಳು ಅಂದ್ರೆ ಕೆರೆ ಕಟ್ಟೆಗಳು ಜೀವ ನದಿಗಳು ಎಲ್ಲ ಬತ್ತಿ ಹೋಗಿತ್ತು. ಈಗ ಎಲ್ಲಾ ನದಿ ಕೆರೆ ಕಟ್ಟೆಗಳು ಕೂಡ ಜೀವ ಜಲ ಬಂದಂತಾಗಿರುವಂತದ್ದು. ಕಳೆದ 3-4 ದಿನಗಳಿಂದ ಸುರಿಯುತ್ತಿರುವ ಮಳೆಯಿಂದಾಗಿ ರೈತಾಪಿ ವರ್ಗ ಒಂದು ಸಂತಸ ಪಟ್ಟರೆ ಮೈಸೂರು ಮಂಡ್ಯ ಕೊಡಗು ಏನು ಕೊಡಗು ಸೇರಿದಂತೆ ಮೈಸೂರು ಮಂಡ್ಯ ಬೆಂಗಳೂರು ಜನರಿಗೆ ಕೂಡ ಕುಡಿಯುವ ನೀರಿನ ಆಸರೆ ಆಗಿರುವಂತಹ ಕಾವೇರಿ ನೀರಿನ ಬಂದಿರುವ ಹಿನ್ನೆಲೆಯಲ್ಲಿ ಕೂಡ ಜನರು ಸಂತಸವನ್ನ ವ್ಯಕ್ತಪಡಿಸಿರುವಂತದ್ದು. ಪ್ರೇಮ್ ಕುಮಾರ್, ನ್ಯೂಸ್ 18 ಕನ್ನಡ, ಮಡಿಕೇರಿ. ಈಗ ಹಿಂಗೆ ಇದೆಲ್ಲ ತೋರಿಸಿ ಇದೆಲ್ಲ